ಚುನಾವಣೆ ದಂಧೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಮತ್ತೆ ಎಚ್ಎಲ್ ಸಿದ್ದರಾಮಯ್ಯ ನೇರವಾಗಿ ಗೃಹ ಇಲಾಖೆಯಲ್ಲಿ ಕೈಯಾಡಿಸಿದ ಆ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನಾನು ಎಲ್ಲರಲ್ಲೂ ಮನವಿ ಮಾಡುವಂತಹದ್ದು ಇಷ್ಟೇ, ಯಾವುದಾದ್ರೂ ನಿರ್ದಿಷ್ಟವಾಗಿ ಏನೇ ದಾಖಲೆ ಇದ್ದರೆ ಅವರು ಕೊಡಲಿ, ತನಿಖೆ ಆಗಲಿ. ಅದಕ್ಕೆ ನಾವು ಯಾರಾದರೂ ತಪ್ಪು ಮಾಡಿದರೆ ಅದನ್ನು ತಪ್ಪಿಗೆ ಶಿಕ್ಷೆ ಅನುಭವಿಸೋದಕ್ಕೆ ನಾವು ತಯಾರಿದ್ದೇವೆ. ಅದನ್ನು ಬಿಟ್ಟು ಸುಮ್ಮನೆ ವೃತ ಆರೋಪಗಳ ಹೇಳಿಕೆಗಳನ್ನು ಕೊಡೋದು, ಹಿಟ್ ಆ್ಯಂಡ್ ರನ್ ಮಾಡುವಂಥದ್ದು, ಇದರಿಂದ ಯಾವ ಸಾರ್ವಜನಿಕ ಹಿತವೂ ಸಾಧನೆ ಆಗೋದಿಲ್ಲ. ಕೇವಲ ರಾಜಕೀಯ ಪ್ರಚಾರಕ್ಕೋಸ್ಕರ ಮಾಡುವಂಥ ಕೆಲಸಗಳಿಂದ ಕೊನೆಗೆ ಜನಹಿತಕ್ಕೆ ಮಾರಕ ಆಗುತ್ತೆ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ಬಡವರಿಗೆ ಸಹಾಯ ಮಾಡುವಂಥ ಉತ್ತಮ ಸರ್ಕಾರ ಕೊಡುವಂಥ ದಿಕ್ಕಿನಲ್ಲಿ ನಾವು ದೃಢ ಹೆಜ್ಜೆಯನ್ನು ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಡ್ತಾ ಇದ್ದೇವೆ. ಜನಪರವಾಗಿ ಕೆಲಸ ಮಾಡ್ತೇವೆ, ಬಡವರಿಗೆ ಸಹಾಯವನ್ನು ಮಾಡ್ತೇವೆ.